ಪುನೀತ್ ಸರ್ಗೆ ಡಾಕ್ಟರೇಟ್ ಕೂಡ ಸಿಕ್ಕಿದೆ, ಡಾಕ್ಟರೇಟ್ ಕೂಡ ಸಿಕ್ಕಿದೆ. ಅದ್ರ ಬಗ್ಗೆ ಅಭಿಮಾನಿಗಳಿಗೆ ಎಷ್ಟು ಖುಷಿ ಇದೆ. ಇರ್ಬೇಕಾದ್ರೆ ಡಾಕ್ಟರೇಟ್ ಕೊಟ್ಟಿರೋರ್ನ ನೋಡಿದಿರಾ? ಆ ವ್ಯಕ್ತಿ ಇಲ್ಲ ಅಂದ್ರು ಅವ್ರ ಸಾಧನೆ ನೋಡಿ ಅವ್ರು ಕೊಟ್ಟಿದ್ರಲ್ಲ ಸರ್, ಇದು ಸರ್ ಸಾಧನೆ ಅಂದ್ರೆ ಈ ಸಾಧನೆ ಮುಂದೆ ಏನಿಲ್ಲ ಸರ್. ಸರ್ ಈ ವರ್ಷ ಅಂತ ಅಲ್ಲ ಹಬ್ಬ ಮಾಡ್ತಾರೆ, ನಾವು ಬರೋ ವರ್ಷ 17ನೇ ತಾರೀಕು ರಿಲೀಸ್ ಫಿಲಂ ಮಾಡ್ತೀವಿ ನಾವು. ಯಾಕೆಂದ್ರೆ ನಾವು ಹಳೆ ಕಾಲದ ಫಿಲಂ ನೋಡಿಲ್ಲ, ಅಪ್ಪು ಅಪ್ಪಿ ಎಲ್ಲ ಫಿಲಂ ನೋಡಿಲ್ಲ ಇಲ್ಲಿವರೆಗೂ. ಅದನ್ನ ತೆಡ್ ನೋಡ್ಬೇಕಂತ ಆಸೆ ಐತೆ ನಮ್ಗೆ ಅಭಿಮಾನಿಗಳಿಗೆ. ರಿಲೀಸ್ ಮಾಡಿಸ್ತೀವಿ ವರ್ಷ ವರ್ಷ ಬರ್ತಡೆಗೆ ಮಾಡೇ ಮಾಡ್ತೀವಿ. ಹಬ್ಬ ಜಾತ್ರೆ ಮಾಡ್ತೀವಿ ಇವಾಗ ಹೆಂಗೆ. 2000 ಕಿಡ್ಸ್ ನಾವು, 2000 ಕಿಡ್ಸ್ ನಾವು ಯಾರು ಅಪ್ಪು ಫಿಲಂ ನೋಡಿರ್ತೀವಿ, ಅವ್ರು ಚಿಕ್ಕ ನೋಡಿರ್ತೀವಿ, ನಮಗೆ ನೆನಪಿಲ್ಲ ಸರ್. ಆ ಒಂದು ಕ್ರೇಜು, ಆ ಒಂದು ಜೋಶು ನಮ್ಗೆ ಇವಾಗ ಬೇಕು. ಅಪ್ಪು ಅವರು ಇವತ್ತು ಇಲ್ಲದೆ ಇರೋ ಕಾರಣ ಮುಂದೆ ಅವ್ರದ್ದು ಯಾವ ಫಿಲಮ್ ಗಂಧದ ಗುಡಿ ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ಬರೋದಿರ್ಬೋದು ಅದು ಬರುತ್ತೆ. ಅದು ಬಿಟ್ಟರೆ ಲಕ್ಕಿ ಮ್ಯಾನಲ್ಲಿ ಒಂದು 20 ಮಿನಿಟ್ಸ್ ಗೆಸ್ಟ್ ಅಪಿಯರೆನ್ಸ್ ಇದೆ, ಅದು ರಿಲೀಸ್ ಮಾಡ್ಕೊಳ್ಳಿ ಅವ್ರಿಗೆ ಯಾವಾಗ ಬೇಕಾದ್ರೂ ರಿಲೀಸ್ ಮಾಡ್ಕೊಳ್ಳಿ. ಆದರೆ ಪ್ರತಿ ವರ್ಷ March 17 ಅಪ್ಪು ದಿನ ಅಂತ ಏನಿವತ್ತು ಸ್ಯಾಂಡಲ್ವುಡ್ ಡೇ ಅಂತ ಮಾಡಬೇಕು ಅಂತ ಹೊರಟಿದ್ದಾರೆ. ಇದಕ್ಕೆಲ್ಲ ಅಭಿಮಾನಿಗಳ ಬೆಂಬಲ ಇದೆ. ಅದು ಹಾಗೆ ದಯವಿಟ್ಟು ಪ್ರತಿ ವರ್ಷ ಒಂದೊಂದು ಚಿತ್ರ ರಿಲೀಸ್ ಮಾಡಿ, ಯಾಕಂದ್ರೆ ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಸರ್, ಈ ಮನುಷ್ಯನ ಇಷ್ಟಪಡ್ದಿರೋ ಮಕ್ಕಳು ಇಲ್ಲ ದೊಡ್ಡವರಿಲ್ಲ, ವಯಸ್ಸಿನ ಅವಧಿ ಇಲ್ಲದೆ ಅವ್ರನ್ನ ಇಷ್ಟಪಡ್ತಾರೆ ಅಂದರೆ ಅವರು ಇರೋ ಕ್ರೇಜ್ ಏನು, ಅವರ ಒಂದು ಬೆಲೆ ಏನು ಅಂತ ತೋರಿಸುತ್ತೆ. ಹಾಗಾಗಿ ಈಗಿರೋ ಚಿಕ್ಕ ಮಕ್ಕಳಿಗೆ ಒಂದು ಸರ್ ಇವತ್ತು ತೋರಿಸ್ತಾರೆ ಸರ್. ಎಷ್ಟೋ ಜನ ಕೋಟಿ ಖರ್ಚು ಮಾಡಿ ಕೋಟ್ಯಾಂತರ ಫಿಲಮ್ ಮಾಡೋರೆ, ಯಾರು ಅಪ್ಪು ಬಾಸ್ತರ ಒಂದು ಲೆಸನ್ ಹೇಳಿ ಮಾಡೋ ಥರ ಯಾರು ಇದುವರೆಗೂ ಮಾಡಿ. ನನಗೆ ಅದೇ ಕ್ಯೂರಿಯಸ್ಸು, ಅಪ್ಪು ಸರ್ ಇದೊಂದು ಟ್ರೇಡ್ ಮಾರ್ಕ್ನ ಬಿಟ್ಟೋಗ್ಯಾರೆ, ಅವರು ಹೋಗಾದ್ಮೇಲೆ ಎಷ್ಟೊಂದು ವಿಚಾರಗಳಿಂದ ಎಲ್ಲರೂ ಕಲ್ತಿದ್ದಾರೆ. ಆ್ಯಸ್ ಎ ಫ್ಯಾನ್ಸು ನೀವೇನು ಕಲ್ತ್ರಿ, ನೀವು ಅದು ಏನನ್ನ ಫಾಲೋ ಮಾಡೋಕೆ ಇನ್ ಫ್ಯೂಚರ್ ಇಷ್ಟಪಡ್ತೀರಾ? ನಾವು ಅಪ್ಪು ಅವರ ಫ್ಯಾನ್ಗಳು, ನಾವು ಅವ್ರ ದಾರಿಯಲ್ಲಿ ನಡೀತಾ ಇದ್ದೀವಿ. ನಮಗೆ ಕೆಟ್ಟ ಅಭಿಪ್ರಾಯ ಏನೂ ಇಲ್ಲ, ನಾವು ಯಾರೂ ದೂರಿಸೋ ಇಲ್ಲ. ನಾವಿರೋದು ಒಂದೇ, ನಾನು ಒಂದು ಮಾತು ಹೇಳ್ತೀನಿ ಅಷ್ಟೇ, ಹೆಂಗೆ ಯುಗಾದಿ ಸಂಕ್ರಾಂತಿ ಹಬ್ಬ ನಡೀತದೋ ಆ ಥರ 17ನೇ ತಾರೀಕು March 17 ಹಬ್ಬ ನಡೆದೇ ನಡೀತದೆ. ಅದು ಜಾತ್ರೆಗೆ ಅಪ್ಪು ಜಯಂತಿ ದೊಡ್ಡ ಜಾತ್ರೆ ನಡೀತದ ಅದು, ಅದಂತೂ ಗ್ಯಾರಂಟಿ ಹೇಳ್ತೀನಿ ನಾನಂತೂ. ರಿಲೀಸ್ ಮಾಡಿ ಅಪ್ಪು ಜಯಂತಿ ಅಂತ ಹೇಳಿ ಬರಲೇಬೇಕು. ಯಾಕೆ ಅಪ್ಪು ಜಯಂತಿ ಅನ್ನೋದು ತುಂಬ ಚಿಕ್ಕ ಪದ ನಮ್ಗನ್ಸ್ದಂಗೆ. ಅಪ್ಪು ಅವರು ರಾಯರ ದೊಡ್ಡ ಅಭಿಮಾನಿ, ರಾಯರಿಗೆ ಕೊನೆಯ ಬಾರಿ ಬಂದು ಆರಾಧನೆ ಮಾಡ್ತೀನಿ ಅಂತ ಹೇಳಿದ್ರು ಆವಾಗ. ಅದೊಂದು ವಿಡಿಯೋ ತುಂಬ ವೈರಲ್ ಆಗಿತ್ತು, ಆಗಿಲ್ಲ. ಹಾಗಾಗಿ ನಮಗೆ ಅಪ್ಪುನೇ ಇವತ್ತು ರಾಯರು, ಅಪ್ಪು ಆರಾಧನೆ ಅಂತ ಸ್ಟಾರ್ಟ್ ಮಾಡಬೇಕು. ಯಾರ್ಯಾರು ಇವತ್ತು ಅಪ್ಪು ನಮನ ಅಂತ ಸಲ್ಲಿಸ್ತಾ ಇದ್ದೀರಾ, ಬಿಟ್ಟಾಕಿ ಒಬ್ಬ ಮನುಷ್ಯ ಆಗಲಿಕ್ಕೆ ಆದಾಗ ಅದು ಮಾಡೋದು. ಇವತ್ತು ಅಪ್ಪು ಅವ್ರು ನಮ್ಮನ್ನ ಬಿಟ್ಟು ಎಲ್ಲೂ ಆಗಲಿಲ್ಲ, ಅವರು ದೇವರಲ್ಲಿ ದೇವರಾಗಿ ಹೋಗಿದ್ದಾರೆ. ಆ ದೇವ್ರಿಗೆ ನಾವು ಮಾಡಬೇಕಾಗಿರೋದು ಆರಾಧನೆ, ಆರಾಧನೆ ಅಂತ ಮಾಡೋಣ. ಆದಷ್ಟು ಅಪ್ಪು ನಮ್ಮ ಜನ್ರೇಷನ್ ಅಲ್ಲ, ನಮ್ಮ ಮುಂದೆ ಬರೋ ಎಲ್ಲ ಜನ್ರೇಷನ್ಗೂ ಇಂಥ ಒಬ್ಬ ಮನುಷ್ಯ ಇದ್ದ, ಈ ಥರ ಮಾಡಿ ಮಾಡಿ ಸೇವೆ ಮಾಡಿ ಕೊನೆಗೆ ಅವ್ರು ಇಲ್ಲದೇ ಇರೋ ಟೈಮಲ್ಲಿ ಅವ್ರು ದೇವರಾದರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇವರು. ಸೊ ಎಲ್ಲ ಜನ್ರೇಷನ್ಗೂ ಇದನ್ನು ಹೇಳ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ಫ್ಯಾನ್ಸ್ಗೂ ನಾವು ಹೇಳೋದಷ್ಟೇ, ಅಪ್ಪು ಹೋದರು ಬೇಜಾರಾಡಿರ್ಬೇಡಿ, ಅಪ್ಪನ ನಾವು ಯಾವ್ದ್ರಲ್ಲಿ ಕಾಣ್ಬೋದು ಅಂದರೆ ನಾವು ಮಾಡೋ ಒಳ್ಳೆ ಕೆಲಸದಲ್ಲಿ. ಕೊನೆಯದಾಗಿ ಜೇಮ್ಸ್ ಆ್ಯಂಡ್ ಅಪ್ಪು ಸರ್ ಬರ್ತಾರೆ, ಎರಡು ಒಂದೇ ದಿನ ಒಟ್ಟಿಗೆ ಬರ್ತಾ ಇದೆ. ಕೊನೆಯದಾಗಿ ಎಲ್ಲ ಫ್ಯಾನ್ಸ್ ಒಟ್ಟಿಗೆ ಸೇರಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ ಅಪ್ಪು 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 ಅಪ್ಪು.